ಹೋದ್ರೆ ಕೇಕೆಲ್ಲ ಕಟ್ಬಿಡ್ತಾ ಇದ್ವಿ. ಹೋದರ್ಷ ಪಾರ್ಕ್ ವಾಕ್ ಮಾಡಬೇಕಾದ್ರೆ ಮುಂಚೆ ಕೇಳಿದ್ದೆ, 2 ದಿವಸ ಮುಂಚೆ ಕೇಳಿದ್ದೆ ನಾನು, ಬಾಸ್ ಬರ್ತಡೇ ಬರ್ತಾ ಇದೆ, ಕಟ್ ಮಾಡಿ ಕೇಕ್ ಕಟ್ ಮಾಡೋದು ಮುಂಚೆ ಅಂತ ಕೇಳಿದ್ದೆ. ಬಾಸ್ ಅಂತಂದ್ರೆ ಮುಂಚೆ ಕಟ್ ಮಾಡೋದು ಬರೋದು ಕಣ. ಪಾರ್ಕಿಂದ ಯುವರತ್ನ ಪ್ರಮೋಷನ್ ಇತ್ತು, ಇನ್ನೂ 2 ದಿನ ಬರ್ತಡೇ, 2 ದಿನ ಹಿಂದಿನ ದಿನ ಇತ್ತು. ಅವಾಗ ಕೇಳಿದಾಗ ಬಾಸ್ ಇಲ್ಲ, ಬಂದಾದ್ಮೇಲೆ ಕಟ್ ಮಾಡೋಣ ಕಣ, ಪಾರ್ಟಿ ಕೊಡ್ತೀನಿ ಅಂತಂದ್ರು. ಬಾಸ್ ಪಾರ್ಟಿ ಕೊಡ್ತಿರೋದ್ರಿ ಈ ಥರ ಇದಾರೆ ಬಾಸ್, ಏನು ಮಾಡೋದ ಗೊತ್ತಾಗ್ತಿಲ್ಲ ಬಾಸ್, ತುಂಬ ಮಿಸ್ ಮಾಡ್ಕೊತಿದ್ದೀವಿ ಬಾಸ್ ನಾವು. ಎಲ್ಲಿ ಗೊತ್ತಾಗ್ತಾ ಇಲ್ಲ, ಇದಾರೋ ಇಲ್ಲ ಅಂತ ಏನಂತಂದ್ರೆ ಏನೋ ಅನಿಸ್ತಾ ಇಲ್ಲ ಬಾಸ್, ನಮಗೆ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಾಸ್ ನಮಗೆ. ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಯಾವ ಗುಣ ಅದೇ ಕೇಳಿದ್ನಲ್ಲ ಬಾಸ್, ನಾನು 2 ದಿನ ಮುಂಚೆಯಿಂದನೇ, ಇವರತ್ನ ಪ್ರಮೋಷನ್ ಇತ್ತು, 2 ದಿನ ಬಾಸ್ ಕೇಕ್ ಕಟ್ ಮಾಡೋಣ ಬಾಸ್ ಪಾರ್ಕ್ ವಾಕ್ ಬರೋ ಸದಸ್ಯನವ್ರಿಗೆ ಕೇಳಿದೆ ನಾನು, ಬಾಸ್ ಮುಂಚೆ ಕೇಕ್ ಕಟ್ ಮುಂಚೆ ಕೇಕ್ ಕಟ್ ಮಾಡ್ಬಾರ್ದು ಕಣೋ, ಆಮೇಲೆ 2 ದಿನ ಬಂದಾದ್ಮೇಲೆ ಕಟ್ ಮಾಡ್ಬಿಟ್ಟು ಪಾರ್ಟಿ ಕೊಡ್ತೀನಿ ಕಣೋ ನಿಮ್ಗೆ ಅಂತ ಹೇಳಿದ್ರು ಬಾಸು. ನೋಡಿದ್ರೆ ಇದಾರೆ ಇದಾರೆ. ಇಂಥ ಒಂದು ಸಂದರ್ಭ ಸಮಯ ಯಾವ ಅಭಿಮಾನಿಗಳಿಗೂ ಬರಬಾರ್ದು. ನಮ್ಮ ದುರಾದೃಷ್ಟ, ಇಂಥ ದುರಾದೃಷ್ಟ ಯಾರ ಜೀವನದಲ್ಲೂ ಬರಬಾರ್ದು. ಇಂಥ ದಿನ ಕಾಣ್ತೀವಿ ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಏನು ಮಾಡ್ತಾಯಿದ್ವಿ, ಸದಾಶಿವನವ್ರಿಗೆ ಹೋಗ್ತಾಯಿದ್ವಿ, ಪಟಾಕಿ ಹೊಡೆದು ಕೇಕ್ ಕಟ್ ಮಾಡಿ, ಅಯ್ಯೋ ನಮ್ಮ ಅಭಿಮಾನಕ್ಕೆ ತೀರವೇ ಇಲ್ಲ, ನಮ್ಮ ಅಭಿಮಾನಕ್ಕೆ ತೀರಾ ಇಲ್ಲ. ಇಂಥ ದುರಾದೃಷ್ಟ ಯಾರಿಗೂ ಬರಬಾರ್ದು, ಇಂಥ ದುರಾದೃಷ್ಟ ಯಾರಿಗೂ ಬರಬಾರ್ದು, ಯಾರ ಜೀವನದಲ್ಲೂ ಬರಬಾರ್ದು. ಇವತ್ತು ನೀವೇ ನೋಡ್ತಾ ಇದ್ದೀರಾ, 6 ಕೋಟಿ ಕನ್ನಡಿಗರು ಕಣ್ಣೀರು ಹಾಕ್ತಿದ್ದಾರೆ ಇಂಥ ಮನುಷ್ಯ ಹೊಂಟೋದ್ರ ಅಂತ. ಅವ್ರು ಯಾವತ್ತೂ ಹೋಗಿಲ್ಲ, ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಎದೆಯಲ್ಲಿದ್ದಾರೆ, ನಮ್ದು ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವ್ರು ಮಾಡಿದಂಥ ಸಹಾಯಗಳು, ಅವ್ರು ಮಾಡಿದಂಥ ಸಮಾಜ ಸೇವೆ, ಅವ್ರು ಮಾಡಿದಂಥ ಚಲನಚಿತ್ರಗಳು, ಅದು ಯಾವತ್ತೂ ಸಮಾಜಕ್ಕೆ ಸ್ಫೂರ್ತಿ. ಅದನ್ನು ನೋಡಿ ಕಲಿಯಂತೂ ತುಂಬ ಇದೆ, ಬಹಳ ಇದೆ, ಬಹಳ ಇದೆ, ಬಹಳ ಇದೆ. ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಇಂಥವ್ರು ಮತ್ತೆ ಹುಟ್ಟು ಬರಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ದೇವರಾಗ್ಬಿಟ್ಟಿದ್ದಾರೆ ಸರ್, ದೇವರೇ ಸರ್, ಅವರು ದೇವರಾಗ್ಬಿಟ್ಟಿದ್ದಾರೆ, ದೇವರೇ ಅಷ್ಟೇ ಅವರು. ಇನ್ನು 2 ಮಾತಿಲ್ಲ, ದರೆಗಿಳಿದ ದೇವರು, ಅವ್ರ ಕೆಲಸ ಮುಗಿಸಿ ಮತ್ತೆ ಹೊರಟರು ಅಷ್ಟೇ. ಅವ್ರು ಮಾಡಿದಂಥ ಸಹಾಯಗಳು ಈ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಾ ಇರಲಿಲ್ಲ. ಇಷ್ಟು ವರ್ಷ ಸದಾಶಿವನರದಲ್ಲಿ ಮಾಡ್ತಿದ್ದಂಥ ಬರ್ತಡೆ ಇವತ್ತು ಇಲ್ಲಿ ಬಂದು ಮಾಡ್ತಾ ಇದ್ದೀವಿ ಅಂದರೆ ಹೇಳ್ಕೊಡೋಕ್ಕಾಗ್ತಿರೋ. ಅದೇ ಅವ್ರು ಹೇಳಿದ್ರು ಲಾಸ್ಟ್ ಟೈಮ್, 16ನೇ ತಾರೀಕು ನಾವು ಇರಲ್ಲ, 17ನೇ ತಾರೀಕು ಬರ್ತೀವಿ, ಮನೆ ಹತ್ರ ಯಾರು ಬರಬೇಡ್ರಿ ಅಂತ. ಅದು ನಿಜ ಆಗೋಯ್ತು ಬಾಸ್, ಅದು ಮನೆ ಹತ್ರ ಬರೋಕೊಡಿ 16ನೇ ತಾರೀಕು ಅಂತ ಹೇಳಿಬಿಟ್ಟು. ಅಪ್ಪು ಬಾಸ್ ಯಾವತ್ತಿದ್ರೂ ಆರಾಧ್ಯ ದೈವ, ದೈವ ದೈವನೇ ನಿಜವಾಗ್ಲು. ಅವ್ರು ಮಾಡಿರೋ ಕಾರ್ಯಗಳು ಯಾರೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ, ಇನ್ನು ಮುಂದೇನು ಮಾಡೋದಿಲ್ಲ. ಅವ್ರು ಯಾವತ್ತಿದ್ರೂ ನಮ್ಮ ಸೂರ್ಯಚಂದ್ರ ಇರೋವರೆಗೂ ಅವ್ರು ಇದ್ದೇ ಇರ್ತಾರೆ. ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಲ್ಲಿರ್ತಾರೆ. ಅಪ್ಪು ಮಹಾರಾಜ್ ಕಿ ಜೈ. ಸರ್, ನಾವು ಪುನೀತ್ ರಾಜ್ಕುಮಾರ್ ಅವ್ರ ಟಿವಿ ನೋಡ್ತಾ ಇದ್ವಿ, ಮನೆಯಿಂದ ಹಂಗೆ ಹೊರಟ್ಬಿಟ್ಟು ಹಂಗೆ ಬಂದ್ವಿ. ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಇವತ್ತು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬ ಅಲ್ಲ, ಇದೊಂದು ಕರ್ನಾಟಕದ ಹಬ್ಬ ಆಗಿ ನಡಿಬೇಕು ಮುಂದೆ. ಇದನ್ನ ಅಪ್ಪು ಅಮರೋ ಆಗಿದ್ದಾರೆ, ನಮ್ಮ ಅಪ್ಪು ಇವತ್ತು ಇಲ್ಲ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಇದೇ ಥರ ಅಪ್ಪು ಜೋಸ್ಗೆ ಅಪ್ಪು ಬಾಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.